ಮಾಧ್ಯಮದ ಸ್ನೇಹಿತರೆ, ನನ್ನ ರಾಜಕೀಯ ಅನುಭವದಲ್ಲಿ ಇಷ್ಟು ಸಪ್ಪೆ ನಿರಾಸೆಯ ಯಾವುದೇ ಭವಿಷ್ಯವಿಲ್ಲದ ದಿಕ್ಕು ದೆಸೆ ಇಲ್ಲದ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ರಾಜ್ಯಪಾಲರ ಭಾಷಣ ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಶೂನ್ಯವಾಗಿರುವಂಥ ಒಂದು ಜನವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸ್ತದೆ. ಯಾವುದಾದರೂ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಇಂಥದ್ರಲ್ಲಿ ನಾವು ಸಾಧನೆಯನ್ನು ಮಾಡಿದೆ ಅಂತ ಹೇಳೋಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಒಂದು ಸುಳ್ಳಿನ ಕಂತೆ ರಾಜ್ಯಪಾಲರ ಭಾಷಣ. ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ನಾವು ಮಾಡಿರುವಂಥ ಕೆಲಸವನ್ನು ತಾವು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಆಗ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಗಿ ಕಟ್ಟಿರುವಂಥ ಮನೆಗಳಿರ್ಬೋದು, ಜಯದೇವ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿಯಲ್ಲಿ ನಾವು ಪ್ರಾರಂಭ ಮಾಡೋದನ್ನು ತಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ಮತ್ತು ನೀರಾವರಿಗೆ 10,000 ಕೋಟಿ ಖರ್ಚು ಮಾಡಿದೆ ಅಂತ ಹೇಳ್ತಾರೆ. ದಯವಿಟ್ಟು ಅವರು ವಿವರ ಕೊಡಬೇಕು, ಯಾವ ಯೋಜನೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಏನು ಪ್ರಗತಿ ಆಗಿದೆ. ಬರಗಾಲ ಬಂದಿದೆ, 30,000 ಎಕರೆ ನೀರಾವರಿ ಮಾಡಿದ್ದೀವಿ ಅಂತ ಹೇಳ್ತಾರೆ, ಹಸಿ ಸುಳ್ಳು. ಅದೇ ರೀತಿ ಇವತ್ತು ರಾಜ್ಯಪಾಲರ ಬಾಯಿಂದ ಭಾಳಷ್ಟು ಸುಳ್ಳುಗಳನ್ನು ಹೇಳಿಸಿದ್ದಾರೆ. ಮತ್ತು ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸ್ಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಕರ್ನಾಟಕ ಮಾಡೆಲ್ ಅಂತ, ಕರ್ನಾಟಕ ಮಾಡೆಲ್ ಏನಂತ ಕಾಂಗ್ರೆಸ್ ಶಾಸಕರಿಗೆ ಕೇಳಿದರೆ ಹೇಳ್ತಾರೆ ಕರ್ನಾಟಕ ಮಾಡೆಲ್ ಏನು. ಕಾಂಗ್ರೆಸ್ ಶಾಸಕರು ಕ್ಷೇತ್ರದಲ್ಲಿ ಓಡಾಡದಿರುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ. ಒಂದು ಸರ್ಪ್ಲಸ್ ಬಜೆಟನ್ನು ಡೆಫಿಸಿಟ್ ಬಜೆಟಾಗಿ ಮಾಡಿ, ಸಾಲವನ್ನು ಹೆಚ್ಚು ಮಾಡಿ, ಸುಮಾರು 15,000 ಕೋಟಿ ರೂಪಾಯಿ ಅಧಿಕವಾದ ಟ್ಯಾಕ್ಸ್ ಹಾಕಿ ಬಜೆಟ್ ಮಂಡನೆ ಮಾಡಿ, ಇದುವರೆಗೂ ಯಾವುದೇ ರೀತಿಯ ಒಂದು ಸಣ್ಣ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಎಲ್ಲೂ. ಬರಗಾಲ ಬಂದರೆ ಒಂದು ಚಿಕ್ಕಾಸು ಬಿಡುಗಡೆ ಆಗಿಲ್ಲ. ಡಿ ಸಿ ಹತ್ರ ಇದೆ ಅಂತ ಹೇಳ್ತಾರೆ, ಡಿ ಸಿ ಒಂದು ನಯಾ ಪೈಸ ಬಿಡುಗಡೆ ಮಾಡಿಲ್ಲ. ಬರಗಾಲದಲ್ಲಿ ರೈತರಿಗೆ ಪೂರ್ಣ ಪ್ರಮಾಣದ ಕಾಂಪೆನ್ಸೇಷನ್ ಕೊಟ್ಟಿಲ್ಲ. ಶಾಲಾ ಮಕ್ಕಳು ಬಸ್ಸಲ್ಲಿ ಓಡಾಡ್ದಿರುವಂಥ ಪರಿಸ್ಥಿತಿ ಇದೆ. ಯಾವುದೇ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಕ್ಕೆ ಬರ್ತಾ ಇಲ್ಲ. ಇಂಥ ಒಂದು ದುಸ್ಥಿತಿಯ ಪ್ರತಿಬಿಂಬ ಈ ರಾಜ್ಯಪಾಲರ ಭಾಷಣ. ನಾನು ಹೇಳ್ತಿದ್ದೀನಿ, ಇಂಥ ಆಡಳಿತ ಜನ ಬಯಸಿರಲಿಲ್ಲ. ಜನರ ವಿಶ್ವಾಸಕ್ಕೆ ತಾವು ಇವತ್ತು ದ್ರೋಹವನ್ನು ಮಾಡಿದೆ. ಅದರ ಬಗ್ಗೆ ಈಗಾಗಲೇ ನಾವು ಉತ್ತರ ಕೊಟ್ಟಿದ್ದೀವಿ, ಸದನದಲ್ಲೂ ಚರ್ಚೆ ಆಗುತ್ತೆ. 10 ವರ್ಷ ಯು ಪಿ ಎ ಸರ್ಕಾರ, 10 ವರ್ಷ ಎನ್ ಡಿ ಎ ಸರ್ಕಾರ, ಎಷ್ಟು ಹಣವ ತಂದಿದೆ ಭಾಳ ಸ್ಪಷ್ಟವಾದಂಥ ದಾಖಲೆ ಇದೆ. ಯು ಪಿ ಎಕ್ಕಿಂತ 2 ಪಟ್ಟು ಡೆವಲ್ಯೂಷನ್ ಆಫ್ ಫಂಡ್ ಮತ್ತು ಗ್ರ್ಯಾಂಟಿ ನೀಡಲೇ 2 ಪಟ್ಟು ಹಣವನ್ನು ಈಗಾಗಲೇ ಒದಗಿಸಿದ್ದಾರೆ. ಮತ್ತು 15ನೇ ಹಣಕಾಸು 2023ಕ್ಕೆ ಮುಗಿತದೆ. ಮಧ್ಯದಲ್ಲೇ ಇವರು ವ್ಯಾಖ್ಯಾನವನ್ನು ಮಾಡೋಕ್ಕೆ ಶುರು ಮಾಡಿ. ಮತ್ತು ಇತರ ಯೋಜನೆಗಳು, ಡೆವಲ್ಯೂಷನ್ ಆಫ್ ಫಂಡ್ ಗ್ರ್ಯಾಂಟಿ ನೀಡಿದ ಇತರ ಯೋಜನೆಗಳಿದ್ದಾವೆ. ರೈಲ್ವೆ ಇದೆ, ನ್ಯಾಷನಲ್ ಹೈವೇ ಇದೆ, ಪೋರ್ಟ್ಸ್ ಇದೆ, ಮತ್ತು ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಇದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ, ಮುದ್ರಾ ಯೋಜನೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇತರ ಯೋಜನೆಗಳಿದ್ದಾವೆ. 5 ಕೆಜಿ ಅಕ್ಕಿ ಕೊಡುವಂಥದ್ದಿದೆ, ಗರೀಬ್ ಕಲ್ಯಾಣ ಯೋಜನೆಗಳಿದ್ದಾವೆ. ಇದು ಅಲ್ಲದೆ ಈ ಎಲ್ಲ ಯೋಜನೆಗಳಿದೆ, ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಅವಾಗ ನಾವೆಲ್ಲ ಹೇಳ್ತೀವಿ, ಎಲ್ಲರಿಗೂ ಸಂವಿಧಾನವೇ ರಾಷ್ಟ್ರೀಯ ಧರ್ಮ. ಸಂವಿಧಾನದಲ್ಲಿ ಏನು ಹೇಳಿದೆ, ಅವರು ಏನು ಧರ್ಮವನ್ನು ಗುರುತಿಸಿದ್ದಾರೆ, ಆ ಎಲ್ಲ ಧರ್ಮಗಳಿಗೆ ಸರಿಯಾದಂಥ ಸಮನಾದಂಥ ಒಂದು ಸಮಾನತೆಯನ್ನು ಒದಗಿಸಬೇಕು ಅಂತ ಸಂವಿಧಾನ ಹೇಳಿದೆ. ಇವರು ಅದನ್ನು ಬಿಟ್ಟು ಒಂದೇ ಧರ್ಮಕ್ಕೆ ತುಷ್ಟೀಕರಣ ಮಾಡುವಂಥದ್ದು ಸಂವಿಧಾನದಲ್ಲಿ ಹೇಳಿದ್ದಾರೆ. ಇವತ್ತು ಕೆಲವು ಕಾರ್ಯಕ್ರಮಗಳೇನು ಕಾಂಗ್ರೆಸ್ ಮಾಡ್ತಾ ಇದೆ ಸಂವಿಧಾನಬದ್ಧವಾಗಿಲ್ಲ. ರಾಜ್ಯಪಾಲರ
ಬಾಯಿಂದ ಸುಳ್ಳು ಹೇಳಿಸಿದ್ದಾರೆ. ರಾಜ್ಯಪಾಲರ ಘನತೆ ತಕ್ಕಾಗೆ ಭಾಷಣವನ್ನು ಮಾಡಿದೆ ಮತ್ತು ಅವ್ರ ಪರ್ಫಾರ್ಮೆನ್ಸ್ ಏನು ಜೀರೋ ಇದೆ. ಇದು ಜೀರೋ ಸರ್ಕಾರ, ಜೀರೋ ಪರ್ಫಾರ್ಮೆನ್ಸ್, 50% ಕರಪ್ಷನ್ ಸರ್ಕಾರ. ಇದನ್ನು ಮರಿ ಮಾಚುವಂಥ ಕೆಲಸವನ್ನು ರಾಜ್ಯಪಾಲರಿಂದ ಮಾಡಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮತ್ತು ರಾಜ್ಯದ ನಡುವೆ ಒಂದು ದೊಡ್ಡ ಕದನವನ್ನು ಮಾಡುವಂಥ ಪ್ರಯತ್ನಗಳು ಹಿಂದಿನ ಬಜೆಟ್ನಲ್ಲೂ ಮಾಡಿದ್ದಾರೆ, ಈ ಸಲ ರಾಜ್ಯಪಾಲ ಭಾಷಣದಲ್ಲೂ ಮಾಡಿದ್ದಾರೆ.